ಕರ್ನಾಟಕ ರಾಜ್ಯ ಅನುಮತಿ ಪಡೆದ ನೆಲಮಂಗಲ ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ 3 ವರ್ಷಗಳ ಅವಧಿಗೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ 14 ಸ್ಪರ್ಧಿಗಳು ಸ್ಪರ್ಧೆಗಿಳಿದಿದ್ದರು. ಒಟ್ಟು 165 ಮತಗಳಲ್ಲಿ 165 ಮತಗಳು ಚಲಾವಣೆಗೊಂಡಿದ್ದು ಮಂಜುನಾಥ್ ತಂಡದಿಂದ 7 ಸ್ಪರ್ಧಿಗಳು ಹಾಗೂ ಎನ್ಆರ್ ಗಣೇಶ್ ತಂಡದಿಂದ 7 ಸ್ಪರ್ಧಿಗಳು ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಸ್ಪರ್ಧಿಸಿದ್ದು ಒಟ್ಟು 14 ಸ್ಪರ್ಧಿಗಳಲ್ಲಿ 7 ಸ್ಪರ್ಧಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಅಧ್ಯಕ್ಷರಾಗಿ ಎನ್ಆರ್ ಗಣೇಶ್, ಉಪಾಧ್ಯಕ್ಷರುಗಳಾಗಿ ರಾಮಯ್ಯ ಹಾಗೂ ರವೀಶ್, ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಆರ್, ಜಂಟಿ ಕಾರ್ಯದರ್ಶಿಯಾಗಿ ಕಿಶೋರ್ ಕುಮಾರ್ ಎಸ್, ಸಂಘಟನಾ ಕಾರ್ಯದರ್ಶಿಯಾಗಿ ಲಿಂಗಪ್ಪ, ಜಿಲ್ಲಾ ಕೋಶಾಧ್ಯಕ್ಷರಾಗಿ ಗಂಗರಾಜು ಎಸ್ ಆಯ್ಕೆಯಾಗಿದ್ದು, ಆಯ್ಕೆಯಾದ ಎಲ್ಲಾ ಪ್ರತಿನಿಧಿಗಳಿಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಎಲ್ಲಾ ಪದಾಧಿಕಾರಿಗಳು ಆರಾತುರಾಯಿಗಳನ್ನ ಹಾಕಿ ಪಟಾಕಿ ಸಿಡಿಸಿ ತಮಟೆ ವಾದ್ಯದೊಂದಿಗೆ ಕುಣಿದು ಕುಪ್ಪಳಿಸಿ ಗೆಲುವಿನ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ. ಮೊದಲಿಗೆ ನೂತನವಾಗಿ ಆಯ್ಕೆಯಾದಂಥ ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನೆಲಮಂಗಲದಲ್ಲಿ ಗುತ್ತಿಗೆದಾರರ ಸಮಸ್ಯೆಗೆ ಸ್ಪಂದನೆ ಮಾಡೋದು ಮೊದಲನೇದು. ಹಾಗೆ ಈ ರಾಜ್ಯದಲ್ಲಿ ಗ್ರಾಹಕರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಗ್ರಾಹಕರ ಅನುಕೂಲಕ್ಕೆ ಸ್ಪಂದನೆ ಮಾಡ್ತಿರುವಂಥ ಸಂಸ್ಥೆ ಯಾವುದಾದ್ರು ಇದ್ದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ. ಅದಕ್ಕೆ ಹಲವಾರು ನಿರ್ದೇಶನಗಳನ್ನ ಕೊಡಬಲ್ಲೆ. ಹಿಂದೆ ವಾಸ ದೃಢೀಕರಣ ಪತ್ರ ಬೇಕು ಅಂತ ಸರ್ಕಾರ 4.5 ವರ್ಷಗಳ ಹಿಂದೆ ಆದೇಶವನ್ನು ಮಾಡಿತ್ತು. ನಿರಂತರವಾಗಿ ನ್ಯಾಯಾಲಯದ ಮುಖಾಂತರ ಎಲ್ಲ ಸಚಿವರುಗಳು ಮುಖ್ಯಮಂತ್ರಿಗಳ ಹತ್ರ ಅಪೀಲ್ ಮಾಡುವ ಮುಖಾಂತರ ಅದನ್ನು ರದ್ದು ಮಾಡಿದಂಥ ಹೆಗ್ಗಳಿಕೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಬರ್ತದೆ. ನನಗೆ ಇಲ್ಲಿ ನಾವು 150 ಕಂಟ್ರಾಕ್ಟ್ಗಳಿದ್ದೀವಿ. ಎಲ್ಲರ ಬೆಂಬಲದಿಂದ ನನ್ನ ಜಯಶೀಲರಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಇರೋಂಥ ಕುದ್ದು ಕೊದರೆಗಳಿಗೆಲ್ಲ ನಾವು ನಿವಾರಣೆ ಮಾಡೋದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಸಪೋರ್ಟ್ ತಗೊಂಡು ಎಲ್ಲ ಮಾಡ್ತೀನಿ ಅಂತ ನಾನು 100 ಆಗಿದೆ ಸರ್. 165 ಇತ್ತು, ಅಷ್ಟು ಆಗಿದೆ ಸರ್. ಸರ್, ಈಗ ಮತ ಆಗ್ತಂಥ ಎಲ್ಲ ಮತದಾರರುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಏನು ಕುದ್ದು ಕೊರತೆಗಳು ಇದ್ದಾವೆ ಅದಕ್ಕೆಲ್ಲ ಸಾಲ್ವ್ ಮಾಡೋದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರು ಮುಂದೆ ಇಟ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಫೀಸ್ ಆಗಲಿ, ಮತ್ತೊಂದಾಗಲಿ, ಸ್ಟೋರ್ ಆಗಲಿ, ಯಾವುದೇ ಸಮಸ್ಯೆ ಬಂದರೂ ನಾವು ನಿಂತ್ಕೊಂಡು ಅದ ಬಗ್ಗೆ ಸ್ಪರ್ಧಿಸ್ಕೊಂಡು ಬಗೆಹರಿಸ್ತೀವಿ ಅಂತ ನಾನು ಮಾತಾಡ್ತೀನಿ. ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625 ಅಂಕಗಳನ್ನು ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸನ್ಮಾನ. ಒಟ್ಟು 66 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದಿದ್ದು 6 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 30 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಮತ್ತು 29 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕನ್ನಡದಲ್ಲಿ 7 ವಿದ್ಯಾರ್ಥಿಗಳು 100 ಅಂಕ ಪಡೆದರೆ ಸಮಾಜ ವಿಷಯದಲ್ಲಿ 5 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 3 ವಿದ್ಯಾರ್ಥಿಗಳು ಮತ್ತು ಗಣಿತ, ಇಂಗ್ಲಿಷ್, ವಿಜ್ಞಾನ ವಿಷಯದಲ್ಲಿ ತಲಾ ಒಬ್ಬೊಬ್ಬರು 100 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2023-24 ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ.
ಸುಮಾರು 23 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 10 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸರ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, ಎಂಬಿಎ, ಬಿಎಸ್ಸಿ, ಎಜಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕುಪ್ಪ ಸರ್ಕಲ್, ದಾದಾಪೀರ್ ಲೇ ಔಟ್, ಸೊಂಡೆಕುಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 8147783214, 8147783214 ಮತ್ತು 8050042854, 8055042854 ಮತ್ತು 6363759797.